वेलकम टू ब्लॉक थ्री नंगिनी प्रति दिन बंद नम जो नमू नम कुटुंबद सदस्य अन्स्पत्तिदे ಇದಕ್ಕೆ ಯಾವಾಗಲೂ ನಾವು ಮನೆಯಲ್ಲೇ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡುತ್ತೆ, ನಾವೆಲ್ಲೂ ಈಚೆ ಹೋಗಬಾರ್ದು ಅಂತ ಎಕ್ಸ್ಪೆಕ್ಟ್ ಮಾಡುತ್ತೆ. ಅಕಸ್ಮಾತ್ ನಾವು ಹೊರಗಡೆ ಹೋಗಿ ಬಂದರೆ ನಾವು ಯಾವಾಗ ಮನೆಗೆ ಬರ್ತೀವೋ ಅಂತ ಕಾಯ್ತಾ ಇರುತ್ತೆ. ನಾವು ಕೊಡೋ ಊಟಕ್ಕಿಂತ ನಾವು ಕೊಡೋ ಪ್ರೀತಿನೇ ಅದಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರೋದು. ಅದಕ್ಕೆ ಎಷ್ಟೇ ಕಷ್ಟ ಇರಲಿ, ಏನೇ ಬೇಜಾರಿರಲಿ, ಬಂದ್ಬಿಟ್ಟು ನಮ್ಮ ಮುಖ ನೋಡ್ತಾ ಕೂತಿರುತ್ತೆ. ಅದಕ್ಕೇನಾದರೂ ಬೇಜಾರಿದ್ದರೆ, ಕಷ್ಟ ಇದ್ದರೆ, ಅದು ಸಂತೋಷವಾಗಿದ್ದರೆ ಕೂಕೋತಾ ಇರುತ್ತೆ. ಎಲ್ಲೆಲ್ಲೋ ಹಾರ್ಕೊಂಡು ಬಂದು ತೋರಿಸುತ್ತೆ, ನೋಡು ನಾನು ಎಷ್ಟು ಸಂತೋಷವಾಗಿದ್ದೀನಿ ಅಂತ. ಇವಳೇ ನನ್ನ ಗಿಣಿ, ಒಂದು ತನ್ನ ತಿನ್ನುತ್ತೆ, ತುಂಬ ಪ್ರೀತಿ ಕೊಡುತ್ತೆ. ಇದಕ್ಕೆ ಅಕ್ಕಿ ಹಾಕ್ತೀವಿ, ಕಡಲೆಕಾಯಿ ಬೀಜ ಹಾಕ್ತೀವಿ, ಎಲ್ಲ ಹಾಕ್ತೀವಿ. ಆದರೆ ತುಂಬ ಇಷ್ಟಪಡೋದು ಪ್ರೀತಿನ. ಊಟಕ್ಕೆ ನಾವೇನು ಕೊರತೆ ಮಾಡಲ್ಲ, ನೀರಿಗೆ ನಾವೇನು ಕೊರತೆ ಮಾಡಲ್ಲ. ನಾವು ಸುಮ್ಮನೆ ಕೂತ್ಕೊಂಡು ಬುಕ್ ಓದ್ತಾ ಇದ್ರೆ ಅಥವಾ ಪೇಪರ್ ಓದ್ತಾ ಇದ್ರೆ ಬಂದ್ಬಿಟ್ಟು ಮಾತಾಡ್ಸುತ್ತೆ, ಸುಮ್ಮನೆ ಯಾಕೆ ಪೇಪರ್ ಓದ್ತಾ ಇದೆಯಾ, ಇಲ್ಲ ಏನೋ ಮಾಡ್ತಿದ್ಯಾ, ನನ್ನನ್ನು ನೋಡು, ನನ್ನನ್ನು ಮಾತಾಡ್ಸು ಅಂತ ಬಂದು ತೊಡೆ ಮೇಲೆ ಕೂತ್ಕೊಳುತ್ತೆ. ಇಷ್ಟೊಂದು ಪ್ರೀತಿ ಯಾರು ಕೊಡೋಕ್ಕೆ ಸಾಧ್ಯ ನಮಗೆ? ಕೇವಲ ನಮ್ಮ ಈ ಗಿಣಿ ಮಾತ್ರ ಕೊಡೋಕ್ಕೆ ಸಾಧ್ಯ. ಇದೆ ಕೇಳುತ್ತೆ, ನಮ್ಮ ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾಗ ಮಕ್ಕಳೆಲ್ಲಿಗೆ ಹೋಗಿದ್ದಾರೆ ಅಂತ ಮನೆ ಬಾಗಿಲ ಹತ್ರ ಬಂದ್ಬಿಟ್ಟು ಬಗ್ಗಿ ಬಗ್ಗಿ ನೋಡುತ್ತೆ. ಅದಕ್ಕೆ ಊಟ ಕೊಡೋಕ್ಕಿಂತ ಮಕ್ಕಳಿಗೆ ಎಷ್ಟೋ ಬರ್ತಾರೆ ಅನ್ನೋದು ಕರೆಕ್ಟಾಗಿ ಟೈಮ್ ಗೊತ್ತಿರುತ್ತೆ. ಅದು ಹೇಗೆ ಗೊತ್ತಿರುತ್ತೆ ಟೈಮು ಅನ್ನೋದು ನಿಜವಾಗ್ಲೂ ನನಗೆ ತುಂಬ ಆಶ್ಚರ್ಯ. ಮಕ್ಕಳು ಬರೋಕ್ಕಿಂತ ಮುಂಚೆನೇ ಬಂದು ಮಕ್ಕಳಿಗೋಸ್ಕರ ಕಾಯ್ತಾ ಇರುತ್ತೆ. ಗೇಟ್ ಶಬ್ದ ಆದರೆ ನೋಡುತ್ತೆ ಯಾರು ಬಂದಿತ್ತು, ಮಕ್ಕಳ ಬಂದಿತ್ತು ಅಂತ. ಇಂಥ ಪ್ರೀತಿ ಕೊಡೋ ಪ್ರಾಣಿ ಪಕ್ಷಿ ನಾವೇ ಬ್ರೇಕ್.